Hi friends, welcome to Vanajakshi Creations. Ivattu Monday vlog na nimge share maartta idini. Mani friends, belagginda night varugu enen maadde anta nodi friends. Idu belaggene nanu halna kaisi tara coffee aage bisneerge arshana pudi serisi nodi namma avarge bisneeru ellanu ready maadidini. ಇದು ನೋಡಿ ನಾನು ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತೀನಿ ಹಾಗೆ ನಮ್ಮವರೂ ಕುಡಿತಾರೆ ಇದು ಬೆಳಗ್ಗೆ ಕಾಫಿ ಅಂತಾನು ನೋಡಿ ಇವತ್ತು ನಾನು ಬಂದು ಇತ್ಕಿನ ಬೇಳೆ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದೀನಿ ನೋಡಿ ಇತ್ಕಿನ ಬೇಳೆ ಈ ತರ ಇತ್ಕಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ಈ ತರ ಹಾಕ್ತೀನಿ ಇದು ವಿಡಿಯೋ ಬೇಕಿದ್ರೆ ನನ್ನ ಚಾನೆಲ್ ಅಲ್ಲಿ ಇತ್ಕಿದ ಬೇಳೆ ಸಾರು ಅಂತ ಹಾಕಿದ್ದೀನಿ ನೀವು ಬೇಕಿದ್ರೆ ಸರ್ಚ್ ಮಾಡಿ ನೋಡಿ ಆ ಮಸಾಲೆನೆಲ್ಲ ಈ ತರ ರುಬ್ಬಿಕೊಂಡು ನಾನು ಫಸ್ಟ್ ಮಸಾಲೆನ ಒಂದು ಸ್ವಲ್ಪ ಹೊತ್ತು ಕುದಿಸಿ ಮತ್ತೆ ಬೇಳೆನ ಹಾಕ್ತೀನಿ ನೋಡಿ ಈಗ ಮಸಾಲೆ ಕುದ್ದಿದೆ ಇವಾಗ ಬೇಳೆನ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕಿ ಫಸ್ಟ್ ಒಂದ್ಸಲ ಮಸಾಲೆನ ಕುದಿಸಿ ಮತ್ತೆ ಬೇಳೆನ ಹಾಕೋದು ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇಲ್ಲಿ ರೆಡಿ ಆಯಿತು ಇತ್ಕಿದ ಬೇಳೆ ಸಾರು ಹಾಗೆ ಮುದ್ದೆ ರೈಸು ಇಲ್ಲಿ ಬಂದು ಸೋಮವಾರ ಅಲ್ವಾ ನಮ್ಮವರು ಪೂಜೆ ಮಾಡಿ ಕೆಲಸಕ್ಕೆ ಹೊರಟರು ಹಾಗೆ ಇತ್ಕಿದ ಬೇಳೆ ಸಾರು ಸಾಂಬಾರು ಹಾಗೆ ಮುದ್ದೆ ರೈಸು ಮಾಡಿದ್ದಲ್ಲ ಅದಕ್ಕೇ ನಮ್ಮ ಹುಡುಗರಿಗೂ ಬಾಕ್ಸ್ ಕೊಟ್ಟು ಕಳಿಸಿದೆ ಹಾಗೆ ನಮ್ಮ ಯಜಮಾನ್ರೂ ಬಾಕ್ಸ್ ರೆಡಿ ಮಾಡಿಕೊಂಡು ತಿಂದು ಹೋಗಿದ್ದಾರೆ ನೋಡಿ ಇವತ್ತು ಸೋಮವಾರ ಪೂಜೆ ಎಲ್ಲ ಮುಗಿದಿದೆ ಬೆಳಗ್ಗೆ ಅವರು ಮಾಡಿದ್ದಾರೆ ನಾನು ಸಾಯಂಕಾಲ ನಾನು ಮಾಡ್ತೀನಿ ಇಲ್ಲಿ ಬಂದು ನೋಡಿ ನಮ್ಮ ಚಿನ್ನು ಯಾವ ಥರ ಮಲ್ಕೊಂಡಿದೆ ಅಂತ ಅವರೆಲ್ಲ ಕೆಲಸಕ್ಕೆಲ್ಲ ಹೋದರೆ ಇನ್ನು ನಾನು ನಮ್ಮ ಚಿನ್ನದೇ ಕೆಲಸ ಇಲ್ಲಿ ಇನ್ನು ಸೋಮವಾರ ಅಲ್ವಾ ಕಸ್ಟಮರ್ಸು ಯಾರಾದರೂ ಬರ್ತಾಯಿರ್ತಾರೆ ಸೋಮವಾರ ಅಂದರೆ ಇಲ್ಲಿ ನಮ್ಮ ಊರಲ್ಲಿ ಸಂತೆ ನಡೆಯುತ್ತೆ ಆ ಸಂತೆಗೆ ಬಂದಾಗ ಹೀಗೆ ಕಸ್ಟಮರ್ಸೂ ಒಬ್ಬೊಬ್ಬರು ಬರ್ತಾಯಿರ್ತಾರೆ ಇಲ್ಲಿ ಸಂಕ್ರಾಂತಿ ಹಬ್ಬ ಅದೇ ಡೇಟ್ಗೇ ಮಾಡಲ್ಲ ಕೆಲವರು ಈ ಕಡೆ ಅಲ್ಲಿ ಕಡೆ ಎಲ್ಲ ಬೇರೆ ಬೇರೆ ಡೇಟ್ಗಳಿಗೆ ಮಾಡ್ತಾರಲ್ವ ಅದಕ್ಕೋಸ್ಕರ ಇಬ್ಬರಿಗೆಲ್ಲ ಬರ್ತಾಯಿದ್ರು ಹಾಗೆ ನಮ್ಮದು ಏನಾದರೂ ಬಟ್ಟೆ ಸ್ಟಿಚ್ ಮಾಡೋದಿದ್ರೆ ಮಾಡಿಕೊಂಡು ಹೀಗೆ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಚಿನ್ನು ಯಾವ ಥರ ಮಲ್ಕೊಂಡು ಅದಕ್ಕೆ ನಿದ್ದೆ ಹೋಗ್ತಾ ಇದ್ರೂ ಮಸಾಜ್ ಮಾಡಬೇಕು ಅಂತ ಕೈನ ಎಳ್ಕೊಳತ್ತೆ ನೋಡಿ ಇಲ್ಲಿ ಬಂದು ನೈಟ್ ಸಾಯಂಕಾಲ ನಾನು ಪೂಜೆ ಮಾಡಿದ್ದೀನಿ ನೋಡಿ ಇಲ್ಲಿ ಸೋಮವಾರ ಸಂತೆ ಸೇರುತ್ತೆ ನಮ್ಮೂರಲ್ಲಿ ಈ ಥರ ವಾರಕ್ಕೆ ಆಗುವಷ್ಟು ತರಕಾರಿ ಒಂದ್ಸಲಿ ತೊಗೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಕೊತೀವಿ ಇದು ನನ್ನ ಮಗ ತಂದಿರೋ ಸಂತೆ ನಾನು ಹೀಗೆ ಬ್ಯುಸಿ ಇದ್ದು ಹೋಗೋಕ್ಕಾಗಿಲ್ಲ ಅದಕ್ಕೆ ನನ್ನ ಮಗನ್ನೇ ಕಳಿಸಿದೆ ಈಗ 9:00 ಆ ಥರ ಆಗ್ತಾಯಿದೆ ನಮ್ಮ ಮಗ ಸಂತೆಗೆ ಹೋಗಿ ಹಾಗೆ ಟ್ಯೂಷನ್ಗೆ ಹೋಗಿ ಮತ್ತೆ ಬಂದು ಮನೆಗೆ ಬಂದು ಓದ್ಕೊತಾ ಇದ್ದಾನೆ ನೋಡಿ ಇಲ್ಲಿ ಊಟ ಎಲ್ಲ ಎಲ್ಲರದು ಮುಗ್ದಿದೆ ನಾನು ಎಲ್ಲ ಕ್ಲೀನ್ ಮಾಡಿ ಹಾಲನ್ನ ಕಾಯಿಸೋಕ್ಕೆ ಇಟ್ಟಿದ್ದೀನಿ ಈ ಥರ ಯಾವಾಗಲೂ ಕ್ಲೀನ್ ಮಾಡ್ತೀನಿ ಅಂದರೆ ಒಂದೊಂದು ಟೈಮು ಬಟ್ಟೆ ಸ್ಟಿಚ್ ಮಾಡೋದು ಈ ಥರ ವರ್ಕ್ ಜಾಸ್ತಿ ಇದ್ದರೆ ಹಾಗೆ ಇರುತ್ತೆ ನೋಡಿ ಇಲ್ಲಿ ನನ್ನ ಮಗ ಮಲ್ಕೊಂಬಿಟ್ಟಿದ್ದಾನೆ ಈಗ 10:30 ಆ ಥರ ಆಗ್ತಾಯಿದೆ ನಾವು ಇಲ್ಲಿ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇದು ಫ್ರೆಂಡ್ಸ್ ಇವತ್ತಿನ ಮಂಡೇ ವ್ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್